ನಾನು ಬಂದ್ಬಿಟ್ಟು ಹೆಚ್ಚು ಕಮ್ಮಿಗೆ 8 ವರ್ಷ ಆಯ್ತು ಕಂಪ್ನಿಯಲ್ಲಿ ವರ್ಕ್ ಮಾಡೋಕೆ ಕುಂತು. 8 ವರ್ಷದಿಂದ ನೋಡ್ಕೊಂತ ಬರ್ತಿದ್ದೀವಿ. 8 ವರ್ಷದಿಂದ ನಾವು ಇಲ್ಲಿವರೆಗೂ ಅಲ್ಲಿಂದ ಇಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಸ್ಯಾಲ್ರಿ ಬಗ್ಗೆನೂ ಮಾತಾಡಿಲ್ಲ, ಏನೂ ಮಾತಾಡಿಲ್ಲ. ಬಟ್ ನಂದು 8 ವರ್ಷ ಇರ್ಬೋದು, ಕೆಲವೊಂದು 10 ವರ್ಷ ಮಾಡ್ತಿದ್ದಾರೆ ಈಗ. ಅವರಿಗೆ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಸ್ಯಾಲ್ರಿ ಇನ್ಕ್ರಿಮೆಂಟ್ ಮಾಡ್ದೇ ಇಲ್ಲ. ಇಲ್ಲಿಂದ 4 ವರ್ಷ ಆಯ್ತು ಇನ್ಕ್ರಿಮೆಂಟ್ ಮಾಡಿದೆ, ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಸ್ಯಾಲ್ರಿ ಇನ್ಕ್ರಿಮೆಂಟ್ ಮಾಡ್ತಾ ಇಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂದರೆ ನಮ್ಮ ಕಂಪ್ನಿ ಇಮೇಜ್ ಡ್ಯಾಮೇಜ್ ಮಾಡ್ಬಾರ್ದು. ಕಂಪ್ನಿ ಪರವಾಗಿ ನಾವು ಯಾವುದೇ ಕಾರಣಕ್ಕೆ ಹಾನಿ ಮಾಡೋಕ್ಕೆ ರೆಡಿ ಇಲ್ಲ. ಕಂಪ್ನಿಗೆ ನಮಗೆ ಅನ್ನ ಹಾಕೈತಿ, ನಾವು ಅದಕ್ಕೆ ಚುರುವಣೆ ಆಗಿ ಇರೋಕ್ಕೆ ರೆಡಿ ಇದ್ದೀವಿ. ಬಟ್ ನಮಗೇನಪ್ಪ, ಎಲ್ಲ ಕಡೆಯಿಂದ ರಿಕ್ವೆಸ್ಟ್ ಕೊಟ್ಟದಾಗೈತಿ, ಎಲ್ಲದಾಗೈತಿ. ಎಸ್ ಪಿ ಸಾಹೇಬ್ರ ಹತ್ರ ಹೋಗಿದೈತಿ, ಡಿ ಸಿ ಹತ್ರ ಎಲ್ಲ ಆಗೈತಿ, ಎಮ್ ಪಿ ಎಮ್ ಎಲ್ ಹತ್ರ ಎಲ್ಲ ಹತ್ರ ಎಲ್ಲರ ಹತ್ರ ಬಂದಿದ್ದಾಗಿದೆ ಸರ್. ಯಾರು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕೆಲವರು ಎಸ್ ಪಿ ಅವರು, ಎಸ್ ಪಿ ಸಾಹೇಬ್ರು ಅವರೆಲ್ಲ ಕೆಲವರು ಆಗೋಷ್ಟು ನಮಗೆ ಸಪೋರ್ಟ್ ಮಾಡ್ತಾವ್ರೆ. ಇನ್ನೂ ಕಾಂಟ್ರಾಕ್ಟ್ ಅವರು ಮ್ಯಾನೇಜ್ಮೆಂಟ್ ಅವ್ರ ಜೊತೆಗೆ ನಾವು ಆಲ್ರೆಡಿ ಕುಂತು ಮಾತಾಡಿದ್ದೀವಿ. ಅವ್ರೇನು ಹೇಳ್ತಾರೆ, ಇಷ್ಟು ನಾವು ಅವರು ಕರೆಯೋದು 5 ಜನ ಕರೀತಾವ್ರೆ ಸರ್. 5 ಜನದ ಇದು 5 ಜನದ್ದು ಪ್ರಾಬ್ಲಮ್ ಅಲ್ಲ ಇದು. ಇದು ಎಲ್ಲರದ್ದು ಕನ್ಸರ್ನ್ ಇರೋದು, ಎಲ್ಲರಿಗೂ ಕ್ಲಿಯರ್ ಆಗಬೇಕಂತಲೇ ನಾವು ಇದು ಮಾಡ್ತಿರೋದು. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮಾಡ್ತಿದ್ದೀವಿ. ಬಟ್ ನಾವು ಮಾಡೋ ಕೆಲಸಕ್ಕೆ ಅಲ್ಲಿ ನಮಗೆ ಸ್ಯಾಲ್ರಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ನಮಗೆ ಬೇಕಾಗಿರೋದು ಏನಪ್ಪ ಅಂದರೆ, ನಾವು ಮಾಡೋ ಕೆಲಸಕ್ಕೆ ಸ್ಯಾಲ್ರಿ ನಮಗೆ ಕರೆಕ್ಟಾಗಿ ಕೊಟ್ಟರೆ ನಾವು ಯಾವುದೇ ಕಾರಣಕ್ಕೆ ಈ ದಾರಿ ಬರ್ತಿದ್ದಿಲ್ಲ. ಬಟ್ ಎಲ್ಲ ಥರದ್ದು ಒಳ್ಳೆ ಮನವಿ, ಅವ್ರು ಏನು ಹೇಳ್ತಾರೋ, ಅವ್ರು ಏನು ಕೇಳ್ತಾರೋ ಅದಕ್ಕೆಲ್ಲದಕ್ಕೂ ನಾವು ತಲೆ ಬಾಗಿ ಮುಂದೆ ಹೋಗ್ತಾನೆ ಇದ್ದೀವಿ. ಅವ್ರು ಏನು ಹೇಳ್ತಾರೋ ಅದಕ್ಕೆಲ್ಲ ತಲೆ ಬಾಗ್ತಾನೆ ಇದ್ದೀವಿ. ಬಟ್ ಅವ್ರು ಯಾವುದಕ್ಕೆ ಇದಕ್ಕೆ ಬಂದು ಇದು ಇಲ್ಲಿವರೆಗೆ ಬಂದುಬಿಟ್ಟು ನಾವು ಮಾತಾಡ್ತೀವಿ ಅಂತ ಯಾರು ಬಂದು ಹೇಳ್ತಾನೆ ಇಲ್ಲ. ಬಟ್ ನಮಗೇನಪ್ಪ ಅಂದರೆ, ನಾವು ಮಾಡೋ ಕೆಲಸಕ್ಕೆ ಕರೆಕ್ಟಾಗಿ ನಾವು ಅವ್ರಿಗೆ ಸ್ಯಾಲ್ರಿ ನಾವು ಜಾಸ್ತಿ ಕೇಳ್ತಾ ಇಲ್ಲ ಸರ್. ನಮಗೆ ವರ್ಷಕ್ಕೆ 1,000 ಇನ್ಕ್ರಿಮೆಂಟ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ, ರೀಸನಿಂಗ್ ಹುಡ್ಕೊಂಡು 500 ರೂಪಾಯಿ ಇನ್ಕ್ರಿಮೆಂಟು. ಟೋಟಲ್ 1 ವರ್ಷಕ್ಕೆ 1.5 ವರ್ಷ ಇನ್ಕ್ರಿಮೆಂಟ್ ಮಾಡಬೇಕಾದ್ರು, ಅದೇ 1.5 ವರ್ಷ ಇನ್ಕ್ರಿಮೆಂಟ್ ಮಾಡ್ಕೊಂತ ಬಂದಿದ್ರೆ ನಮಗೆ 28,000 ಸ್ಯಾಲ್ರಿ ಇರ್ಬೋದಿತ್ತು. ಬಟ್ ಅವ್ರು ಕೊಡ್ತಿರೋದು 19,000, ಅವ್ರು ತೋರಿಸ್ತವ್ರೆ. ಅದ್ರ ಕಟ್ಟಾಗಿ ಎಲ್ಲ ಬರೋದು ನಮಗೆ 16,000 ಸ್ಯಾಲ್ರಿ ಅಷ್ಟೇ. ಈಗಿನ ಸಿಚುವೇಶನ್ಗೆ ಗ್ಯಾಸು ಮಾರ್ಕೆಟ್ ರೇಟ್ ಎಲ್ಲ ನೋಡಿದರೆ ನಮಗೆ ಆ ಸ್ಯಾಲ್ರಿ ಸಾಕಾಗ್ತಾ ಇಲ್ಲ. ನಮ್ಮದು ಬ್ಯಾಚುಲರ್ ಇದೆ, ಬಟ್ ಏನೋ ಒಂದು ಇದೆ. ಬಟ್ ಫ್ಯಾಮಿಲಿಗಳು ತುಂಬ ಜನ ಇದ್ದಾರೆ ಇಲ್ಲಿ. ಫ್ಯಾಮಿಲಿಗಳು ಯಾವ ಥರ ಮೇಂಟೈನ್ ಮಾಡಬೇಕು ನಮಗೆ ಅದು ಬೇಕಾಗಿರೋದು. ಫ್ಯಾಮಿಲಿಗಳು ಎಷ್ಟೋ ಜನ ಇಲ್ಲಿ ಇದ್ದಾರೆ ಸರ್. ಬಟ್ ಅವ್ರಿಗೆ ಯಾವುದಕ್ಕೆ ಆ ಸ್ಯಾಲ್ರಿ ಆಗ್ತಾ ಇಲ್ಲ. ಈಗ 16,000 ಸ್ಯಾಲ್ರಿ ಇತ್ತಂದ್ರೆ 8,000 ಬಾಡಿಗೆ ಇರುತ್ತೆ, 8,000 ಬಾಡಿಗೆ ಇತ್ತಂದರೆ ಇನ್ನೂ 4,000 ರೇಷನ್ ಇರುತ್ತೆ, 10,000 ಅಲ್ಲೇ ಹೋಯ್ತು. ಇನ್ನೂ ಏನಾರು ಡೆಲಿವರಿ ಪಲವರಿ ಅಂತ ಏನಾರು ಬಂತಂದರೆ ಪರ್ಸ್ನಲ್ ಪ್ರಾಬ್ಲಮ್ಮು, ಅಲ್ಲಿ 10,000 20,000 ಏನಾದ್ರು ಸಾಲ ಆಯ್ತಂದ್ರೆ ಮತ್ತೆ ಸಾಲ ತಗೊಂಡು ಮತ್ತೆ ಕಂಪ್ನಿಗೆ ಕೆಲಸ ಮಾಡಿ ಈಗ ಹೋಗ್ತಾರೆ ದೊಡ್ಡಿರಲ್ಲ. ಬಟ್ ಈ ಸ್ಯಾಲ್ರಿಗೆ ನಮಗೆ ಯಾವುದೇ ಕಾರಣ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ಬಟ್ ಯಾವುದೇ ಕಾರಣಕ್ಕೂ ನಮಗೆ ಮಾಡೋ ಕೆಲಸಕ್ಕೆ ಕರೆಕ್ಟಾಗಿ ಸ್ಯಾಲ್ರಿ ಕೊಡಲಿ, ಅದೇ ಉದ್ದೇಶ ನಮಗೆ. ನಾವು ಇಲ್ಲಿ ಕೇಳ್ತಿರೋದು ಅದನ್ನೇ. ನಾವು ಅವ್ರಿಗೆ ಎಷ್ಟೋ ಅಂತಾರೆ ಯಾವುದೂ ಕೇಳ್ತಾ ಇಲ್ಲ. ನಾವು ಕೇಳ್ತಿರೋದು ನಮ್ಮ ಮಾಡೋ ಕೆಲಸಕ್ಕೆ ಕರೆಕ್ಟಾಗಿ ಸ್ಯಾಲ್ರಿ ಕೊಡಲಿ ಅಂತ ಕೇಳ್ತಿರೋದು. ಈಗ ಅದು ಇಲ್ಲ ಹೋಗಲಿ, ಈಗ ರೀಸನಿಂಗು ಇವಾಗ ತಗೊಂತಲ್ಲ ಅಂತ ಹೇಳ್ತಾರೆ. ಮೊದಲಿಂದನೂ ರೀಸನಿಂಗ್ ತಗೊಂತಾ ಇದ್ರು, ಇವಾಗ ಅವರು ರೀಸನಿಂಗ್ ತಗೊಳ್ಳ ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಔಟ್ ಆಫ್ ಕಂಟ್ರಿಂದ ತಗೊಂಬಂದು ಕೆಲಸ ಮಾಡ್ತವ್ರೆ. ಬಟ್ ನಮಗೆ ಹೇಳ್ಬೋಯ್ತಲ್ಲ, ನಮ್ಮನ್ನು ಅವಾಗ 1 ಇಯರ್ ಇದ್ದಾಗೆ ನಮಗೆ 1 ಇಯರ್ ಕೆಲಸ ಮಾಡ್ಕೊಂಡು ನೀವು ಹೋಗ್ರಪ್ಪ ಅಂದ್ರೆ ನಾವು ಇಷ್ಟೊತ್ತಿಗೆ ಬೇರೆ ಕಡೆ ಎಲ್ಲರೂ ಹೋಗ್ತಿದ್ವಿ. ಬಟ್ ಅವರು ಏನು ಮಾಡ್ತಾರೆ, ರೀಸನಿಂಗ್ ಇದೆ, ನಿಮಗೆ ಅಪಾಯಿಂಟ್ಮೆಂಟ್ ತಂತೀವಿ, ಎಕ್ಸಾಮ್ ಇರುತ್ತೆ ಅಪಾಯಿಂಟ್ಮೆಂಟ್ ತಂತೀವಿ ಅಂತ ಎಲ್ಲದೂ ಹೇಳಿದ್ದಾರೆ ಸರ್. ಮಾಡಿದರು ಅಲ್ಲಿಂದ ಇದ್ದಾಗ ಹೆಚ್ಚು ಕಮ್ಮಿ 5-6 ವರ್ಷ ಆಯ್ತು ಸರ್. ಯಾವ ಅಪಾಯಿಂಟ್ ಯಾ ಎಕ್ಸಾಮ್ ಬರೆದು 4-5 ವರ್ಷ ಆಯ್ತು. ಈಗ ಅದನ್ನ ರಿಸಲ್ಟ್ ಬಿಡೋಕ್ಕೂ ರೆಡಿ ಇಲ್ಲ, ಅಪಾಯಿಂಟ್ ತಗೋಕ್ಕೂ ರೆಡಿ ಇಲ್ಲ. ಬಟ್ ಏನಪ್ಪ ಅಂದರೆ ಇಲ್ಲಿ ನಮಗೆ ಇವಾಗ ರೀಸನಿಂಗು, ಈಗ ರೀಸನಿಂಗ್ ಹುಡುಗರೆಲ್ಲ ಇಷ್ಟು ಜನ ಸೇರಿದಾರಂದರೆ ನಮಗೆ ನ್ಯಾಯ ಸಿಗಲಿ ಅಂತಲೇ ಮಾಡ್ತಿರೋದು. ಯಾವುದೇ ಕಾರಣ ಕಂಪ್ನಿಗೆ ಹಾನಿ ಮಾಡ್ಬಾರ್ದಂತಲ್ಲ. ಬಟ್ ಒಳ್ಳೆ ಉದ್ದೇಶದಿಂದ ಎಲ್ಲದೂ ಕೇಳಿದಾಯಿತು, ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಈಗ ಇದೆಲ್ಲ ಈ ಥರ ಮಾಡ್ತಿರೋದಕ್ಕೆ ರೀಸನಿಂಗ್ ಹುಡುಗರು ತಗೊಳೋದೇ ಇಲ್ಲ ಅಂತ ಹೇಳ್ತಾವ್ರೆ. ಯಾಕೆ ತಗೊಳ್ತಾ ಇಲ್ಲ ಅಂದರೆ ಅದು ನಾವು ಅವ್ರಿಗೆ ಕೇಳಿದರೆ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬಟ್ ಇದೆಲ್ಲ ಕ್ಲಿಯರ್ ಮಾಡ ತಗೊಳಲ್ಲ ಅಂತ ಹೇಳ್ತಾರೆ. ನಮಗೆ ಇಮ್ಮಿಡಿಯೇಟ್ಲಿ ರೀಸನಿಂಗ್ ಹುಡುಗರು ತಗೊಳ್ಲೇಬೇಕು. ಇವಾಗ ಅಕಸ್ಮಾತ್ ಅವ್ರು ರೀಸನಿಂಗ್ ಹುಡುಗರು ಬ್ರೇಕ್ ಮಾಡಿದರೆ, ಇಷ್ಟು ವರ್ಷ 10 ವರ್ಷ ಕೆಲಸ ಮಾಡಿಬಿಟ್ಟು ಅವ್ನು ಹೊರಗಿದ್ದಂದ್ರೆ ಏನು ಮಾಡಬೇಕು? ಇಷ್ಟು ವರ್ಷ 10 ವರ್ಷದಿಂದ ಕೆಲಸ ಮಾಡಿದ್ದಾನೆ, ಅವನಿಗೇನು ಪರಿಹಾರ ಸಿಕ್ಕಲ್ಲ ಅಂದರೆ ಅವನು ಸುಮ್ಮನೆ ಮಾಡಿದ್ದಾನ? 10 ವರ್ಷದಿಂದ ಎಲ್ಲ ಕೆಲಸ ಮಾಡಿಬಿಟ್ಟು ಇಡೀ ಇಂಡಸ್ಟ್ರಿಯಲ್ ನಾಶ ಬರೋದಾಗ ಓಂಟ ಅಂದರೆ ಎಲ್ಲ ಕಡೆ ಹೆಸರಿದೆ ಸರ್. ಹೆಸರಿದೆ ಅಂದರೆ ಯಾರಿಂದ ಬಂದಿದೆ ಹೆಸರು? ನಮ್ಮಿಂದ ಬಂದಿದೆ ಹೆಸರು, ನಾವು ಮಾಡಿದ್ರಿಂದ ಬಂದಿದೆ ಹೆಸರು. ಅವ್ರು ನಾವಿಲ್ಲಾಂದ್ರೆ ಏನಾರು ಮಾಡ್ತಿದ್ರ? ಬೇರೆ ಕಡೆ ಪ್ಲಾಂಟ್ಗಳೆಲ್ಲ ನೋಡಿ ಸರ್, 1-2 ಲೈನ್ ಅಷ್ಟೇ ಇರೋದು. ನಮ್ಮ ಪ್ಲಾಂಟಿಗೆ ಇದ್ದದೇ ಬರೀ 2 ಲೈನು, ಇವಾಗ 4 ಲೈನ್ ಆಗಿದ್ದಾವೆ. 4 ಲೈನ್ ಯಾಕಾಗಿದ್ದಾವೆ? ನಮ್ಮಿಂದ ಆಗಿದ್ದಾವೆ.
ಬೇರೆಯವರಿಂದ ಯಾವುದೇ ಕಾರಣಕ್ಕಾಗಿಲ್ಲ. ಬಟ್ ಅಷ್ಟೆಲ್ಲ ಮಾಡಿದ್ದೀವಿ ಸರ್, ಹೋಂಡಕ್ಕೆ ಏನು ಬೇಕೋ ನಾವು ಹೋಂಡನ ಹೆಸರನ್ನ ಗಳಿಸ್ಬೇಕನ್ನೋದೇ ನಮ್ಮ ತಲೆಗೆ ಇರೋದು. ಹಾಳು ಮಾಡ್ಬೇಕನ್ನೋದು ಏನಿಲ್ಲ ನಮ್ಮ ತಲೆಗೆ. ಬಟ್ ನಮಗೆ ಅದನ್ನ ಇವ್ರ ಮೈಂಡ್ ಸೆಟ್ ಹೆಂಗಪ್ಪ ಅಂದರೆ ನಾವು ಹೊರ ಬಂದು ನಿಂತ್ಕೊಂಡಿರೋದ್ರಿಂದ ಹೋಂಡ ಇಮೇಜ್ ಡ್ಯಾಮೇಜ್ ಮಾಡ್ತಿದ್ದಾರೆ ಅಂತ ಇವ್ರು ಅನ್ಕೊಂತಿದ್ದಾರೆ. ಬಟ್ ನಾವು ಯಾವುದೇ ಕಾರಣಕ್ಕೆ ಇಮೇಜ್ ಡ್ಯಾಮೇಜ್ ಮಾಡ್ತಾ ಇಲ್ಲ. ನಮಗೆ ಅನ್ಯಾಯ ಯಾಕೈತಿ, ನಮಗೆ ಅನ್ಯಾಯ ಪ್ರಕಾರ ನಮಗೆ ಸ್ಯಾಲ್ರಿ ತರಿಸ್ಕೊಡ್ಲಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಇವಾಗಾದ್ರೂ ರಿಕ್ವೆಸ್ಟ್ ಮಾಡ್ತಿದ್ದೀವಿ, ಇವಾಗಾದ್ರೂ ಹೋಂಡ ಮುಂದೆ ನಾವು ಕೂತ್ಕೊಂಡಿಲ್ಲ ಸರ್, ದಾರಿ ಬಂದು ಕೂತ್ಕೊಂಡಿವಿ. ಯಾಕೆ ಕೂತ್ಕೊಂಡಿದ್ದೀವಿ? ಕಂಪ್ನಿ ಪ್ರಾಪರ್ಟಿ ಹಾಳಾಗಬಾರ್ದು. ಕಂಪ್ನಿಯಿಂದ ನಮಗೆ ಯಾವುದೇ ಕಾರಣಕ್ಕೂ ನಮ್ಮಿಂದ ಕಂಪ್ನಿಗೆ ತೊಂದರೆ ಆಯ್ತಂದರೆ ನಾಳೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಬೇಡ, ಅಲ್ಲಿ ಇರೋದೇ ಬೇಡ ಅಂದ್ಬಿಟ್ಟು ಇಲ್ಲಿ 500 ಮೀಟರ್ ದೂರದಿಂದ ಬಂದ್ಬಿಟ್ಟು ಮಾತಾಡ್ತಿದ್ದೀವಿ. ಅಲ್ಲಿ ಜಾಗ ಕೊಟ್ಟಲ್ಲ, ಇಲ್ಲಿ ಬಂದು ದಾರಿ ಬಂದು ನಿಂತ್ಕೊಂಡಿದ್ದೀವಿ. ಬಟ್ ಇದು ಇಲ್ಲಿಗೆ ಸಮಸ್ಯೆ ಪರಿಹಾರ ಆಗಿಲ್ಲ ಅಂದರೆ ನಾವು ವಿಧಾನಸೌಧಕ್ಕೆ ಪಾದಯಾತ್ರೆ ಮಾಡೋದಂದ್ರೆ ಗ್ಯಾರಂಟಿ ಇದೆ ಸರ್. ಎಲ್ಲ ಕಡೆಯಿಂದ ಅದೇನು ಗೌರ್ಮೆಂಟ್ ರೂಲ್ಸ್ ಏನಿದೆಯಲ್ಲ ಅದೆಲ್ಲ ರಿಕ್ವೆಸ್ಟ್ ತಗೊಂಬಿಟ್ಟು ನಾವೇನು ಮುಂದೆ ಮಾಡ್ಬೇಕು ಅದು ಮಾಡೋಕ್ಕೆ ರೆಡಿ ಇದ್ದೀವಿ. ಬಟ್ ಅದು ಸೂಸೈಡ್ ಪತ್ರನೂ ಬರೆದಿದ್ದೀವಿ ಸರ್. ನಮಗೆ ಎಲ್ಲರ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾವು ಸೂಸೈಡ್ ಮಾಡ್ಕೊಳಕ್ಕೆ ರೆಡಿ ಇದ್ದೀವಿ ಅಂತಂದು ಹೇಳಿದ್ದೀವಿ. ಬಟ್ ಅಲ್ಲಿವರೆಗೆ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾಳೆ ಅದು ಏನಾಗತ್ತಾಗಲಿ ಇಲ್ಲಿವರೆಗೆ ಆಗತ್ತೆ, ಅಲ್ಲಿವರೆಗೂ ಹೊರ ಕಡಿದ್ದಾರೆ. ಯಾರೂ ಇಲ್ಲಿ ನ್ಯಾಯ ಸಿಗೋವರೆಗೂ ಯಾರೂ ಹೋಗಂತ ರೆಡಿಲ್ಲ. ಬಟ್ ಇವಾಗ ನೋಡಿ ಪ್ರಾಬ್ಲಮು, ಇವಾಗ ನಾವಿಲ್ಲ ಅಂತಂದು ಬೇರೆ ಔಟ್ ಆಫ್ ಸ್ಟೇಟಿಂದ ತಗೊಂಬಂದು ಮ್ಯಾಪರ್ನ ಪ್ರೊಡಕ್ಷನ್ ಮಾಡಿಸ್ತವ್ರೆ. ಏಕೆ ನಾವು ರೀಸನಿಂಗ್ ಕೊಡ್ರಿಲ್ವಾ? ನಮ್ಮ ಕರಿಬೋಯ್ತಲ್ವ? 5 ವರ್ಷ ಕೆಲಸ ಮಾಡ್ಸ್ಕೊಂಡು ಹಿಂಗೆ ಬಿಸಿ ಹಾಕ್ಬಿಟ್ರೆ ನಾವೇನು ಮಾಡಬೇಕು? ನಾವೇನಾರು ಮಾಡಲ್ಲ ಅಂತ ಹೇಳಿದ್ದೀವಿ ಸರ್ ಅವರಿಗೆ. ನಮಗೆ ನಾವು ಮಾಡೋ ಕೆಲಸಕ್ಕೆ ಸ್ಯಾಲ್ರಿ ಕೊಡಿ ಅಂತ ಕೇಳ್ತಿರೋದು ಅವ್ರ ಕೈಗೆ, ಅದು ಕೊಡೋಕ್ಕಾಗಲ್ಲ ಅಂದಮೇಲೆ ನಮಗೆ ನಾವು ಬೇಡ ಅಂದರೆ ನಮಗೆ ಸೆಟ್ಲ್ಮೆಂಟ್ ಕೊಟ್ಬಿಡಲಿ. 1 ವರ್ಷ ಮಾಡಿದ್ದೀವಿ, ನಮಗೆ ಸೆಟ್ಲ್ಮೆಂಟ್ ಕೊಟ್ಬಿಡಲಿ. ವರ್ಷಕ್ಕೆ 3 ಲಕ್ಷ ಅಂತ ಸೆಟ್ಲ್ಮೆಂಟ್ ಕೊಟ್ಟರೆ ಬೇರೆ ಕಡೆ ಲೈಫ್ ಅವರು ಸೆಟ್ಲ್ ಮಾಡ್ಕೊಂತಾರೆ. ನಮಗೆ 21-22 ಇದ್ದ ಬಂದು ಸೇರಿದ್ರಿ ಸರ್. ನಾವು ಇವಾಗ 25-26-30 ವರ್ಷದ ತನಕ ಇದ್ದಾರೆ ಹುಡ್ರು. ಇವಾಗ ಯಾರು ಅಪಾಯಿಂಟ್ಮೆಂಟ್ ತಗೊಂಡ್ರೆ ಏಜ್ ಲಿಮಿಟ್ ಮಾಡ್ತಾವ್ರೆ. ಅದ್ರಾಗೂ ಇವಾಗ ಮೆಡಿಕಲ್ಲು, ಪೊಲೀಸ್ ವೆರಿಫಿಕೇಷನ್ ಅಂತಂದು ಅದ್ರಾಗೂ ಎಷ್ಟೋ ಜನ ತೆಗ್ದಾಕ್ತಾವ್ರೆ. ಇಷ್ಟು ದಿನ ಇಲ್ಲದ ಕನ್ಸರ್ನ್ಗಳು ಇವಾಗೆಲ್ಲ ರೀಸನಿಗೆ ಹುಡ್ರನ್ನ ಟಾರ್ಗೆಟ್ ಮಾಡ್ತಾವ್ರೆ. ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ನಾವು ಕೇಳ್ತಿರೋದು ಅವರಿಗೆ ಟಾರ್ಗೆಟ್ ಮಾಡೋದ್ರಿಂದ ಏನೂ ಸಿಗಲ್ಲ ಸರ್. ನಾವು ಟಾರ್ಗೆಟ್ ಮಾಡಿದ್ರೆ ತುಂಬ ಮಾಡ್ಬೋದು, ಬಟ್ ನಾವು ಮಾಡೋ ಉದ್ದೇಶ ಇಲ್ಲ. ನಮಗೆ ನ್ಯಾಯ ಸಿಗ್ತಾ ಇಲ್ಲ, ನ್ಯಾಯ ಒಂದು ಒದಿಸ್ಕೊಡಿ ಅಂತಂದು ಒಂದು ಮನವಿ ಮಾಡ್ತಿದ್ದೀವಿ. ನ್ಯಾಯ ಅಕಸ್ಮಾತ್ ಸಿಕ್ಕಲ್ಲ ಅಂದರೆ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ನಾವು ಬದ್ಧರಾಗಿದ್ದೇವೆ ಎಲ್ಲರೂ. ಸೂಸೈಡ್ ಲೆಟರ್ನು SP ಸಾಹೇಬರಿಗೆ DC ಸಾಹೇಬರಿಗೆ ಎಲ್ಲರ ಕಡೆಯೂ ನೀವು ಅದು ಪ್ರಮಾಣ ಪತ್ರ ಸೈನ್ ಮಾಡಿಕೊಟ್ಟಿದ್ದೀವಿ ಸರ್. ನ್ಯಾಯ ಸಿಕ್ಕಿಲ್ಲ ಅಂದರೆ ದಯವಿಟ್ಟು, ನಾವು ಯಾವುದೇ ಕಾರಣಕ್ಕೂ ನ್ಯಾಯ ಸಿಕ್ಕಿಲ್ಲ ಅಂದರೆ ಸೂಸೈಡ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀವಿ. ದಯವಿಟ್ಟು ನ್ಯಾಯ ತರಿಸ್ಕೊಡಿ ಅಂತ ನಾವು ಅವ್ರಿಗೆ ಒಂದು ಮನವಿ ಮಾಡ್ಕೊಳ್ತಿದ್ದೀವಿ ಅಷ್ಟೇ. ಇಲ್ಲಿ ಹೋಂಡಾ ಕಂಪ್ನಿಯಲ್ಲಿ ನೀಡ್ಸ್ ಕಾಂಟ್ರಾಕ್ಟಲ್ಲಿ ಸುಮಾರು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ. ಇಲ್ಲಿ ನಮಗೆ ಸುಮಾರು 17,000 ಎಲ್ಲ ಕಟ್ಟಾಗಿ ಬರ್ತಾ ಇದೆ. ನಮ್ಮ ಮದುವೆ ಆಗಿದೆ, ಮಕ್ಕಳಿದೆ. ಇದೊಂದು ಸ್ಯಾಲ್ರಿಯಲ್ಲಿ ಈ ಥರ ಬೆಲೆ ಏರಿಕೆಯಲ್ಲಿ ನಾವು ಜೀವನ ಮಾಡೋಕ್ಕಾಗಲ್ಲ. ಇವ್ರು ಇದೇ ಥರ ಏನಾದ್ರು ಮುಂದುವರೆದ್ರೆ ಬೆಂಗಳೂರಿಂದ KC Valley ನೀರು ನರಸಾಪುರಕ್ಕೆ ಬಿಡ್ತಾ ಇದ್ದಾರೆ. ಇಲ್ಲಿರೋ ಚಿನ್ನದಂಥ ಕೋಲಾರನಾಡು ಚಿನ್ನದಂಥ ಬೆಳೆ ನರಸಾಪುರಕ್ಕೆ ನೀರು ಬಿಡ್ತಾ ಇದ್ದಾರೆ. ಇಲ್ಲಿರೋ ಚಿನ್ನದಂಥ ಹುಡುಗರೆಲ್ಲ ಹೋಗಿ ಕೋಲಾಪುರ ನರಸಾಪುರ ಕೆರೆಯಲ್ಲಿ ಬಿಳ್ಸಾಯ್ತಿರಿ. ಇವರೇನಂದ್ರೆ ಸಂಬಳ ನಮ್ಗೆ ರೈಸ್ ಮಾಡಿಲ್ಲ ಅಂದರೆ ಯಾರು ನಮ್ಗೆ ಯಾವುದೇ ಥರ ಪ್ರತಿಕಾರ ನೋಡ್ತಾ ಇಲ್ಲ. ಬಿಸಿಲಿಂದ ಸುಮಾರು ಬೆಳಗ್ಗೆ 8 ಗಂಟೆಯಿಂದ ಬಂದು ಇಲ್ಲೇ ಇದ್ದೀವಿ. ಯಾವುದಿಲ್ಲ, ನಮಗೆ SP ಸಾಹೇಬ್ರು ಮಾತ್ರ ಬಂದು ಆಶ್ವಾಸನೆ ಕೊಟ್ಟೋಗಿದ್ದೀರ. ಅದು ಬಿಟ್ಟು ಯಾರು ನಮ್ಗೆ ಇಲ್ಲಿ ಇದುವರೆಗೂ ಬಂದಿಲ್ಲ ರಾಜಕಾರಣಿಗಳು ಬಂದಿಲ್ಲ. ಸುಮ್ಮನೆ ಓಟ್ ಕೇಳೋಕೆ ಅಷ್ಟೇ ಬರ್ತಾ ಇದ್ದಾರೆ. ನಮ್ಮಂಥ ಬಡ ಜೀವಿಗಳ ಇದಕ್ಕಂತ ಯಾರೂ ಬರ್ತಾ ಇಲ್ಲ. ನಮ್ದು ಇಷ್ಟೇ ನೀರಿನ ರಾಜ್ಯಪಾಲರಿಗೆ ಮನವಿ ಕೊಡ್ತೀರಿ, ಅವ್ರು ಏನಾದರೂ ಇದಕ್ಕೆ ಪರಿಹಾರ ಕೊಟ್ಟಿಲ್ಲ ಅಂದರೆ ನರಸಾಪುರ ಕೆರೆಯಲ್ಲಿ ನಮ್ಮ ಏನಾದರೂ ತೇಳ್ತಾವೆ. ಇಷ್ಟೇ ಸರ್.